न्यूज नेशन में मैं हूँ आबिद हुसैन शेख। ईश्वरप्पा के भड़काऊ भाषणों से शिमोगा में नफरत की आग भड़की है, स्थानीय नागरिकों का आरोप। शिमोगा में फसादात की वजह ईश्वरप्पा के विवादात्मक और भड़काऊ भाषण का नतीजा है। हर्षा के शव यात्रा में मंत्री ईश्वरप्पा और सांसद राघवेंद्र के नेतृत्व में भड़काऊ भाषणों से अल्पसंख्यकों को निशाना बनाकर ये फसाद फैलाया गया है, जिसको लेकर शिमोगा निवासी ईश्वरप्पा के खिलाफ पुलिस थानों में मामला दर्ज करवाने की बात कही तो दूसरी तरफ ये भी कहा जा रहा है कि ईश्वरप्पा के खिलाफ मामला दर्ज करने से पुलिस कतरा रही है। ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಮತ್ತು ಅದೇ ರೀತಿ ಕೋಟೆ ಪೊಲೀಸ್ ಠಾಣೆಯಲ್ಲಿ 4 ಎಫ್ಐಆರ್ಗಳನ್ನು ಮಾಡಲಿಕ್ಕೆ ನಾವೆಲ್ಲ ಕಂಪ್ಲೇಂಟ್ ಈಗ ಆಲ್ರೆಡಿ ನಾವು ಕೊಟ್ಟಾಗಿದೆ। ಅದೇ ರೀತಿ ಏನು ಶಿವಮೊಗ್ಗ ನಗರದಲ್ಲಿ ಸಚಿವ ಈಶ್ವರಪ್ಪನವರು ಮತ್ತು ಎಂ ಪಿ ರಾಘವೇಂದ್ರರವರ ನೇತೃತ್ವದಲ್ಲಿ ಇವತ್ತೇನು ಮೆರವಣಿಗೆ ನಡೀತಾ ಇತ್ತು, ಆ ಮೆರವಣಿಗೆ ಅವರು ಪ್ರಚೋದನಕಾರಿ ಹೇಳಿಕೆಗಳಿಂದ ಇವರೆಲ್ಲರೂ ಕೂಡ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿ ಅವರ ಅಂಗಡಿಗಳನ್ನು ಧ್ವಂಸ ಮಾಡುವಂಥದ್ದು ಇವರೆಲ್ಲೂ ಕೂಡ ನಾವು ಮಾಧ್ಯಮಗಳೆಲ್ಲವೂ ಕೂಡ ನಾವು ಈಗಾಗಲೇ ನೋಡಿದ್ದೀವಿ। ಈ ಒಂದು ಪ್ರಚೋದನಕಾರಿ ಹೇಳಿಕೆಗಳಿಂದ ಇವತ್ತು ಶಿವಮೊಗ್ಗದಲ್ಲಿ ಅಶಾಂತಿ ಸೃಷ್ಟಿಸಲು ಕಾರಣ ನೇರವಾಗಿ ನಮ್ಮ ಸಚಿವ ಈಶ್ವರಪ್ಪನವರಾಗಿದ್ದಾರೆ। ಅವರ ಈ ಹೇಳಿಕೆಯಿಂದನೇ ಇವತ್ತು ಅಲ್ಪಸಂಖ್ಯಾತರ ಇವತ್ತೇನು ಆಸ್ತಿಪಾಸ್ತಿ ಹಾನಿಯಾಗಿದೆ ಅದಕ್ಕೆ ನೇರ ಹೊಣೆ ಅವರೇ ಆಗಿದ್ದಾರೆ। ಹಾಗಾಗಿ ಈ ಏನು ಅಲ್ಪಸಂಖ್ಯಾತರ ಆಸ್ತಿ ಪಾಸ್ತಿ ಹಾಳಾಗಿದೆ ಅದಕ್ಕೆ ಸರ್ಕಾರ ಪರಿಹಾರ ನೀಡಬೇಕು, ಮತ್ತು ಅದೇ ರೀತಿ ಏನು BJP ಮತ್ತು ಈ ಭಜರಂಗ ದಳದ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರೂ ಕೂಡ ಹಾನಿ ಪಾನಿ ಮನೆಗೆಲ್ಲ ನುಗ್ಗಿ ಈ ಹೆಣ್ಣು ಮಕ್ಕಳು ಮತ್ತು ಮಕ್ಕಳು ಅವ್ರ ಮೇಲೆಲ್ಲ ಹಲ್ಲೆ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ, ಇವ್ರ ಮೇಲೆಲ್ಲ ಕಾನೂನು ಕ್ರಮ ಕೈಗೊಳ್ಬೇಕು ಇಲ್ಲಿನ ಇಲಾಖೆ ಅಂತ ಹೇಳ್ತಾ ಅದೇ ರೀತಿ ಸಂತ್ರಸ್ತರು ಬಂದು ಇವತ್ತು ಏನು ಇವರು ಉದ್ರೇಕಕಾರಿ ಭಾಷಣಗಳನ್ನೆಲ್ಲ ಹೇಳಿದ್ದಾರೆ ಅದರ ವಿರುದ್ಧ ಈಶ್ವರಪ್ಪನವರ ಹೆಸರು ಆ ಕಂಪ್ಲೇಂಟಲ್ಲಿ ಇದೆ ಅಂತ ಹೇಳಿ ಬೆಳಿಗ್ಗೆಯಿಂದನೂ ಕೂಡ ಆ ಒಂದು ಕಂಪ್ಲೇಂಟನ್ನು ಇಲ್ಲಿನ ಪೊಲೀಸರು ತಗೊಳ್ಳೋಕ್ಕೆ ನಿರಾಕರಿಸ್ತಾ ಇದ್ದಾರೆ। ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಸಚಿವ ಈಶ್ವರಪ್ಪನವರು ಈ ರೀತಿಯಾದಂತಹ ಹೇಳಿಕೆಗಳನ್ನು ಉದ್ರೇಕಕಾರಿ ಹೇಳಿಕೆಗಳನ್ನು ಕೊಟ್ಟು ಶಿವಮೊಗ್ಗದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿದ್ದಾರೆ। ಅದಾದರೂ ಕೂಡ ಇಲಾಖೆ ಎಚ್ಚೆತ್ತುಕೊಳ್ಳದೇನೆ ಆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದೇನೆ ಅವ್ರ ಮೇಲೆ ಯಾವುದೇ ರೀತಿ ಕ್ರಮಗಳನ್ನು ಜರುಗಿಸ್ತಾ ಇರೋದ್ರಿಂದ ಶಿವಮೊಗ್ಗದಲ್ಲಿ ಕಂಟಿನ್ಯೂಸ್ ಆಗಿ ಈ ಥರ ಒಂದು ಗಲಭೆಗಳು ಇಂತಹ ಒಂದು ದಳ್ಳೂರಿಗಳು ಈ ಶಿವಮೊಗ್ಗದಲ್ಲಿ ನಡೀತಾ ಇದೆ। ಹಾಗಾಗಿ ನಾವು ಅವ್ರ ವಿರುದ್ಧ ಯಾರ್ಯಾರು ಈ ಒಂದು ಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಸಿ ಸಿ ಕ್ಯಾಮ್ರಾಗಳಿದೆ, ಅದೇ ರೀತಿ ಮಾಧ್ಯಮಗಳಲ್ಲಿ ತಮ್ಮೆಲ್ಲರ ಮಾಧ್ಯಮಗಳಲ್ಲಿ ಅದೆಲ್ಲ ದೃಶ್ಯಗಳು ರೆಕಾರ್ಡ್ ಆಗಿದೆ। ಹಾಗಾಗಿ ಅವ್ರನ್ನೆಲ್ಲರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಮತ್ತು ಯಾರ್ಯಾರಿಗೆ ಈ ಜೀವಕ್ಕೆ ಹಾನಿಯಾಗಿದೆ ಅವರಿಗೂ ಪರಿಹಾರ ಕೊಡಬೇಕು, ಮತ್ತು ಅದೇ ರೀತಿ ಆಸ್ತಿಪಾಸ್ತಿ ಹಾನಿ ಏನಾಗಿದೆ ಸರ್ಕಾರ ಇದನ್ನು ಅವರ ವೈಫಲ್ಯವನ್ನು ಹೊಣೆ ಹೊತ್ತು 144 ಸೆಕ್ಷನ್ ಇದ್ದರೂ ಜಾರಿಯಲ್ಲಿದ್ದರೂ ಕೂಡ ದಿನಾಂಕ 22/2022 ರಾತ್ರಿಯಿಂದನೂ ಕೂಡ 144 ಸೆಕ್ಷನ್ ಜಾರಿ ಇದ್ದರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿರೋದ್ರಿಂದ ಸ್ವಯಂ ಪ್ರೇರಿತವಾಗಿ ಜಿಲ್ಲಾಡಳಿತ ಸಚಿವ ಈಶ್ವರಪ್ಪನವರು ಮತ್ತು ರಾಘವೇಂದ್ರ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ। ನನ್ನ ಹೆಸರು ಆರಿಫ್ ಅಡ್ವೊಕೇಟ್।